ನಮಸ್ಕಾರ. ಶ್ರೀ ಅಮರೇಶ್ವರ ಕೇಬಲ್ ನೆಟ್ವರ್ಕಿನ ಏಷ್ಯನ್ ವೀಕ್ಷಕರಿಗೆ, ಇವತ್ತು ನಾವು ಎಲ್ಲಿದ್ದೇವೆ ಅಂದರೆ ಭತ್ತದ ನಾಡು ಎಂದೇ ಖ್ಯಾತಿಯಾದ ಗಂಗಾವತಿ ತಾಲೂಕಿನ ಕೆಸರೆಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೀವಿ. ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಯಾವೆಲ್ಲ ರೀತಿ ಸಾಧನೆ ಮಾಡಿರ್ಬೋದು ಎಂಬುವ ಕುತೂಹಲ ನಿಮಗೂ ಇರುವುದು, ನೋಡೋಣ ಬನ್ನಿ. ವಿದ್ಯಾಲಯ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ಸರ್ಕಾರಿ ನೌಕರಿ ಬೇಕು, ಆದರೆ ಸರ್ಕಾರಿ ಶಿಕ್ಷಣ ಬೇಡ. ಉನ್ನತ ಶಿಕ್ಷಣಕ್ಕೆ ಸರ್ಕಾರಿ ಸೀಟ್ ಬೇಕು, ಆದರೆ ಸರ್ಕಾರಿ ಶಾಲೆ ಬೇಡ. ಇದು ಇಂದಿನ ಜನರ ಮನಸ್ಥಿತಿ, ಆದರೆ ಜನರ ತಿಳುವಳಿಕೆ ತಿದ್ದುವ ಪ್ರಯತ್ನ ಏಷ್ಯನ್ ಚಾನೆಲ್ದು. ಹಿಂದುಸ್ತಾನ್ ಜಿಂದಾಬಾದ್, ಹಿಂದುಸ್ತಾನ್ ಜಿಂದಾಬಾದ್, ಹಿಂದುಸ್ತಾನ್ ಜಿಂದಾಬಾದ್, ಹಿಂದುಸ್ತಾನ್ ಜಿಂದಾಬಾದ್, ಹಿಂದುಸ್ತಾನ್ ಜಿಂದಾಬಾದ್.
ಚೆಲುವೆ ಚೆಲುವೆ ನೀನೇನ ಭಂಗ ಮಾಡು ಕನಸು ನಡೆಸಿದ ಪರದಾಟ ನಿನಗೆ ಮಹಾರಾಜ ನನ್ನ ಜೊತೆಗಾರ ಮಹಾರಾಣಿ ನನ್ನ ಜೊತೆಗಾರಿ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನೀ ಬಂದೆ ನನ್ನ ಬಾಳಿಗೆ ಸಂಕ್ರಾಂತಿ ಬಂತು ಮನಸ್ಸು ಬಿಟ್ಟ ಬಿಟ್ಟ ಎಳ್ಳು ಬೆಲ್ಲ ಹಾಕಿರಾಯಿತು ಕೊಟ್ಟು ತದು ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಧುರ ಹಾಡುಗಳು ಇಷ್ಟೆಲ್ಲ ಈ ಶಾಲೆಯ ಪರಿಚಯವಾದರೆ ಈ ಶಾಲೆಯ ರಿಯಾಲಿಟಿ ಹೇಗಿದೆ ನೋಡೋಣ. ಬನ್ನಿ, ಇಡೀ ದಿನ ಈ ಶಾಲೆಯ ಮಕ್ಕಳೊಂದಿಗೆಲ್ಲೇ ಇರೋಣ. ಟಾಕಿಸಲಿ ಸಿಟಿ ಹೊಡೆದು ಕಂಡ ಚಿತ್ರ ಬಬ್ರು ವಾಹನ ಏ ಆಕಾಶವಾಣಿಯಲ್ಲಿ ಆನಂದ್ ಸಾಂಗ್ ಕೇಳಿ ಟುವಿ ಟುವಿ ಅಂತ ಶುರು ಮಾಡ್ದೆ ಡಾನ್ಸನ್ನ ನಗ್ನತ್ತ ಲೈಫ್ ಸಿಲ್ವರ್ ಜುಬ್ಬುಲಿ ಏ ಹ್ಯಾಪಿ ಎಂಡಿಂಗ್ ಇರ್ಲಿ ಬಾಳಲಿ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಗೆಲ್ಲಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ವಿ ಆಲ್ ಲವ್ ಯು ಪವರ್ ಸ್ಟಾರ್
buddy, come on, we really want the power. We are ready for the party, just show me all the power. ಟಾಕಿಂಗ್ ಟಾಮಿನಲ್ಲಿ ನಿನ್ನ ಹೆಸರು ಹೇಳಿದರೆ ಕಿಂಗಿ ಸೋಬೇಕು ಅಂತ ಮಂತ್ರ ಹೇಳ್ತಿದೆ. ಹುಟ್ಟಿದರೆ ಕನ್ನಡ ನಾಡಲ್ಲೇ, ಮತ್ತೆ ಹುಟ್ಟಬೇಕು ನಾನಿಲ್ಲೇ. ನಾನೆಂದು ನಿಮ್ಮವರು, ನಿಮಗಾಗೆ ಕುಣಿಯುವನು. ಅಪ್ಪ ಜೇಮ್ಸ್ ಬಾಂಡು, ಮಗ ಅಣ್ಣ ಬಾಂಡು, ಜಾಸ್ತಿ ಮಾಡು ಸೌಂಡು, ಬಂದ ಕಾಶ್ಮೀರ್ ಗಂಡು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಮೈ ಸುಡುವ ಬಿಸಿಲೆ ಬರಲಿ, ಎದೆ ಬಡಿತ ನಿಂತು ಹಾಗಲಿ, ನೀ ದೇಶ ಕಾಯುವೆ. ಹೆತ್ತವರಲ್ಲೇ ಬಿಟ್ಟು ಸಂಗತಿಯ ದೂರ ಬಿಟ್ಟು, ಮಕ್ಕಳನ್ನು ಮರೆದು ಬಿಟ್ಟು ಆದ ಸೈನಿಕ, ಕನಸುಗಳ ಮೂಟೆ ಕಟ್ಟಿ ದೇಶ ಕಾಯೋ ಆಸೆ ಪಟ್ಟೆ ಎಂಟೆ ದಯ ಬಂಟ, ನೀನು ದೇಶ ರಕ್ಷಕ. ಸಲ್ಯೂಟ್.
ಹಾಯ್ ಪುಟ. ಹಾಯ್. ಚೆನ್ನಾಗಿ ಓದ್ತಿದ್ಯಾ? ಎಸ್ ಸರ್. ನಿನ್ನ ಹೆಸರು? ಅಂಕಿತಾ. ಈ ಶಾಲೆಯ ಅನಿಸಿಕೆ ಕೂಡ ಎರಡು ಮಾತು ಹೇಳ್ತೀಯ ಪುಟ? ಹೇಳ್ತೀನಿ ಸರ್. ನಮ್ಮ ಶಾಲೆ ಸುಂದರವಾಗಿದೆ. ನಮ್ಮ ಶಾಲೆಯಲ್ಲಿ ಅದೇ ದಿನಾಚರಣೆಯಲ್ಲಿ ಹಲವಾರು ಸಂಭ್ರಮಗಳನ್ನು ಆಚರಿಸುತ್ತಾರೆ. ದಿನಾಚರಣೆಗಳು ಇದ್ದಾಗ ನಮ್ಮ ಶಾಲೆಯಲ್ಲಿ ನಾವು ಭಾಷಣವನ್ನು ಮಾಡುತ್ತೇವೆ. ನಮ್ಮ ಶಾಲೆಯಲ್ಲಿ ಎಲ್ಲ ಟೀಚರ್ಗಳು ಸರಿಯಾಗಿ ಪಾಠ ಹೇಳುತ್ತಾರೆ. ಅರ್ಥ ಆಗಿಲ್ಲ ಅಂತ ಅಂದರೆ ಎಲ್ಲವನ್ನು ಹೇಳ್ಕೊಡ್ತಾರೆ. ಅದೆಷ್ಟೇ ಟೈಮ್ ಹೋಗಲಿ ನಮಗೆ ಎಲ್ಲವನ್ನು ಅರ್ಥ ಮಾಡಿಸ್ತಾರೆ. ವಿದ್ಯಾರ್ಥಿಯ ಮನದಾನದ ಮಾತು ನಂತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣ, ಬನ್ನಿ. ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿ ಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿ ಗಿಣದು ತಾರಿತ ಝಂ ತಝಂ ತರಿತ
ಸ್ವಶಿಕ್ಷಕರಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಿದರು. ತಮ್ಮ ಈ ಶಾಲೆಯನ್ನು ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭಿಸಲಾಯಿತು. ಈ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳವರೆಗೆ ಇದೇ ಶಾಲೆಯಲ್ಲಿ ನಡೆದಂತ ನಂತರ ಈ ಶಿಕ್ಷಕರು ಬೇರೆಯವರಿಗೆ ವರ್ಗವಾಗಿ ಹೋದರು. ಆ ನಂತರ ನಾರಾಯಣ ರಾವ್ ಮತ್ತು ವಸಂತರಾವ್ ಶಿಕ್ಷಕರು ಈ ನಮ್ಮೂರಿಗೆ ಆಗಮಿಸಿದರು. ಇವರು ಹಲವಾರು ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದ ನಂತರ ಈ ಶಾಲೆಗೆ ಕಟ್ಟಡವೇ ಇರಲಿಲ್ಲ. ಈ ಶಾಲಾ ಕಟ್ಟಡಕ್ಕಾಗಿ ನಮ್ಮೂರ ಜನರ ಹಲವಾರು ಪ್ರಯತ್ನದಿಂದ ದೂರಂತ ಅರ್ಧದ ಹಣವನ್ನು ಸಂಗ್ರಹಿಸಿದರು. 2 ಕೋಟಿ ಕಟ್ಟಿಸಿದರು ಮತ್ತು ಸರ್ಕಾರಕ್ಕೂ ಸಹಾಯವಾಯಿತು. ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಬಾಜೆ ಧಾಯ್ ಧಾಯ್ ಧಮ್ ಧಮ್ ಧಾಯ್ ನ ಬಾರಿ ಸಂಗ್ ಢೋಲೆ
ರೆ ಥರ್ 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 ಹಾ ಕಾಂಪೆ ಥರ್ ಥರ್ ಹಾ ಡರ್ ಡರ್ ಜೀ ಸೇ ಡರ್ ಅಬ್ ನಾ ಅಚ್ಚ
ಹೆಜ್ಜೆ ಉಳಿಸಿಕೊಂಡು ಎಲ್ಲ ಜಯಿಸಿಕೊಂಡು ನಾನು ಕೊಡುವೆ ಒಂದು ರೋಸು. ಶಾನೆ ಟಾಪ್ ಆಗೋಣ ನಮ್ಮೊಡೆಗೆ, ಶಾನೆ ಟಾಪ್ ಆಗೋಣ, ಶಾನೆ ಟಾಪ್ ಆಗೋಣ ನಮ್ಮೊಡೆಗೆ, ಶಾನೆ ಟಾಪ್ ಆಗೋಣ. ಸಿಡಿದಂಗಾಯ್ತೈತೆ ಬೆಳ್ಳ ತಿಂಗಳ ಒಳಪೇನೆ ಇವಳು, ನೊರೆ ಹಾಲಿನ ಬಿಳ್ಪೇನೆ ಇವಳು, ಬಂಗಾರ ನಾಚಿ ಸಮಗಳು ಕಿನ್ನರಿ ಕುಲದವಳು. ಮನ್ಸು ಲೂಟಿ ಮಾಡಿ ಪ್ರೀತಿ ನಾಟಿ ಮಾಡಿ ಹಗಲು ರಾತ್ರಿ ಕಾಡ್ದವಳ, ಎಲ್ಲದಕ್ಕೂ ರೆಡಿ ಡೌಟೆ ಇಲ್ಲ ಬುಡಿ ನನ್ನ ಎಂದ್ರು ಇವಳ. ಶಾನೆ ಟಾಪ್ ಗೌಳ ನಮ್ಮೊಳಗೆ, ಶಾನೆ ಟಾಪ್ ಗೌಳ, ಶಾನೆ ಟಾಪ್ ಗೌಳ. ನಮ್ಮ ಜೊತೆ ಸರ್ಕಾರಿ ಶಾಲೆಯ ಕೆಸರಟಿಯ ಶಿಕ್ಷಕರು ಇದ್ದಾರೆ, ಅವರು ಈ ಶಾಲೆಯ ಬಗ್ಗೆ ಏನು ಹೇಳ್ತಾರೆ ಕೇಳೋಣ, ಬನ್ನಿ. ತಗೊಂಡಿದ್ದೆ ಸರ್ ನಾವು ಸರ್, ನಾವು ಇಂಗ್ಲೀಷ್. ಈ ಶಾಲೆಯ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ ಸರ್? ಹೇಳ್ತೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಅವೇ ಬೆಳಕು ಅಂತಾರೆ, ಅಂತಹ ಬೆಳಕನ್ನು ನಮ್ಮ ಕೆಸರಟಿಯಲ್ಲಿ ಜ್ಞಾನವನ್ನು ಬೆಳಗಿಸಲು ಸುಮಾರು 66 ವರ್ಷಗಳಿಂದ ಈ ಶಾಲೆ ಪ್ರಾರಂಭವಾಗುತ್ತೆ. 1954 ಇಸ್ವಿಯಲ್ಲಿ ಪ್ರಾರಂಭ ಆದಾಗ ಈ ಸದ್ಯ ನಮ್ಮ ಶಾಲೆಯಲ್ಲಿ ಸುಮಾರು 1-8 ಮಕ್ಕಳು, 250 ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ. ಹಾಗೆಯೇ 1-8 ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಕೂಡ ನಾವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡ್ತಿದ್ದೇವೆ. ಇಲ್ಲಿನ ಮಕ್ಕಳಿಗೆ ಪಠ್ಯಪುಸ್ತಕ, ಸಮವಸ್ತ್ರ, ಹಾಲು ಮತ್ತು ಮಧ್ಯಾಹ್ನದ ಬಿಸಿ ಊಟ, ಹಾಗೆಯೇ ಮಾತ್ರೆಗಳು ಮತ್ತು ಶುಚಿ ಪ್ಯಾಡ್ಗಳನ್ನು ಕೂಡ ನಾವು ಇಲ್ಲಿ ನೀಡ್ತಾ ಇದ್ದೇವೆ. ಈ ಒಂದು ಶಾಲೆಯಲ್ಲಿ ಕಲಿತಂಥವರು ಇವತ್ತು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ ಮತ್ತು ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ ಮತ್ತು ಹಲವಾರು ಸಮಾಜಪರ ರೈತರಾಗಿದ್ದಾರೆ ಮತ್ತು ಪ್ರಗತಿಪರ ಕಾರ್ಯವನ್ನು ಮಾಡ್ತಾ ಅವರು ಇವತ್ತು ಈ ಶಾಲೆಯನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ, ಅವರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಸರ್ಕಾರಿ ಶಾಲೆ ನಮ್ಮ ಶಾಲೆ, ನಮ್ಮ ಶಾಲೆ ನಮಗೆ ಹೆಮ್ಮೆ. ಈ ಶಾಲೆಯಲ್ಲಿ ಅನೇಕ ಸರ್ವ ಜನರು ನಮಗೆ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದವನ್ನು ಹೇಳುತ್ತೇನೆ. ಯಾಕಂದರೆ ಇಲ್ಲಿ ಈ ಶಾಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಪುಣ್ಯ ಮಾಡಿವೆ ಅಂತ ಅಂದ್ಕೋಬೇಕು. ಇಲ್ಲಿ ಎಲ್ಲ ಸಹಕಾರದಿಂದ ಯಾವುದೇ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯುತ್ತೆ. ಪ್ರತಿಯೊಂದು ಮಕ್ಕಳ ಪ್ರತಿಭೆಯನ್ನು ಗುರುತಿಸೋದಕ್ಕೂ ಕೂಡ ಪ್ರೋತ್ಸಾಹ ನೀಡ್ತಾರೆ, ಆಟೋಟಗಳಿಗೆ ಬಹುಮಾನಗಳನ್ನು ನೀಡ್ತಾರೆ. ಪ್ರತಿಯೊಂದು ಒಂದು ಕಟ್ಟಡ ಕಟ್ಟಬೇಕಾದ್ರೂ ಕೂಡ ಮೊದಲಿನಿಂದಲೇ ಇಲ್ಲಿ ಸಹಕಾರ ಸಹನೆ ಎಲ್ಲ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರಿಗೆ ಗೌರವ ಕೊಡುವಂಥ ಒಂದು ಮನೋಭಾವನೆ ಕೊಂಡಾಗ ನನಗೆ ಭಾಳ ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಇಲ್ಲಿ ಬಂದು 7 ಸರ್ವಿಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೊಡ್ತಕ್ಕಂಥ ಪ್ರೋತ್ಸಾಹ ನಾನು ಎಲ್ಲೂ ಕಂಡಿಲ್ಲ. ನಾನು 23 ಸರ್ವಿಸ್ನಲ್ಲಿ ಈ ಕೆಸರಟ್ಟಿಯಲ್ಲಿ ಕಂಡಂಥ ಒಂದು ಖುಷಿಯನ್ನು ನಾನು ಎಲ್ಲೂ ಕಂಡಿಲ್ಲ. ನಮ್ಮೂರ ಶಾಲೆ ನಮ್ಮ ಹೆಮ್ಮೆ, ನಮ್ಮ ಶಾಲೆ ನಮಗೆ ಹೆಮ್ಮೆ. ಯಾಕೆ ಅಂತಂದರೆ ನಮ್ಮದು ಸರ್ಕಾರಿ ಶಾಲೆಯಲ್ಲಿ ಯಾವ ಕೊರತೆನೂ ಇಲ್ಲ. ಆದಷ್ಟು ಬಡ ಮಕ್ಕಳು ಹೆಚ್ಚಾಗಿ ಬರೋದು ನಮ್ಮ ಬಡ ಮಕ್ಕಳೇ ನಮ್ಮ ಶಾಲೆಗೆ ಬರೋದು. ನಮ್ಮ ಮಕ್ಕಳಿಗೆ ಫಸ್ಟು ನಾವು ಕೊಡ್ತೀವಿ ಪೌಷ್ಟಿಕಕ್ಕಾಗಿ, ಆ ಹಾಲು ಕೊಡ್ತಾ ಇದ್ದೀವಿ ಕುಡಿಯೋಕ್ಕೆ, ಮಧ್ಯಾಹ್ನಕ್ಕೆ ಬಿಸಿ ಊಟ ಕೊಡ್ತಾ ಇದ್ದೀವಿ. ಮಕ್ಕಳೆಲ್ಲ ಅವ್ರವ್ರ ಪಾಲಕರೆಲ್ಲರೂ ಕೆಲಸಕ್ಕೆ ಹೋಗಿಬಿಡ್ತಾರೆ, ಮಧ್ಯಾಹ್ನದ ಊಟದ ತೊಂದರೆ ಇರುತ್ತೆ ಅವರಿಗೆ. ಪಾಪ ಆ ಮಕ್ಕಳೆಲ್ಲ ಬಿಸಿ ಬಿಸಿಯಾಗಿ ಊಟ ಮಾಡ್ತಾರೆ. ಸಮವಸ್ತ್ರ ಕೊಡ್ತೀವಿ, ಎರಡರ ಜೊತೆ ಸಮವಸ್ತ್ರ, ಶೂಸು, ಸಾಕ್ಸು, ಪಠ್ಯ ಪುಸ್ತಕ ಎಲ್ಲವನ್ನೂ ಉಚಿತವಾಗಿ ಕೊಡ್ತೇವೆ. ಎಲ್ಲವನ್ನೂ ಕೊಟ್ಟು ಯಾವ ಖಾಸಗಿ ಶಾಲೆಗೂ ನಮ್ಮ ಸರ್ಕಾರಿ ಶಾಲೆ ಕಡಿಮೆ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳು ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಸಹ ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಆಟ ಆಡಿ ಗೆದ್ದು ಬಂದಂಥ ಉದಾಹರಣೆಗಳು ಸಾಕಷ್ಟು ಇದೆ ನಮ್ಮಲ್ಲಿ. ಇವತ್ತು ನಮ್ಮ ಅಬ್ದುಲ್ ಕಲಾಂ ಅವ್ರನ್ನ ನೋಡ್ರಿ, ಸರ್ಕಾರಿ ಶಾಲೆಯೊಳಗೆ ಕಲ್ತಂಥವ್ರು. ನಮ್ಮ ಮೋದಿಜಿಯವ್ರನ್ನ ನೋಡ್ಕೊಡ್ರಿ, ಅವರು ಸರ್ಕಾರಿ ಶಾಲೆಯಲ್ಲೇ ಕಲ್ತಂಥವ್ರು. ಇವತ್ತು ನಾನು ಇಷ್ಟೆಲ್ಲ ಹೇಳ್ಕೊತಾ ಇದ್ದೀನಿ ಅಂದರೆ ನಾನು ಸಹ ಕಲ್ತಿರೋದು ನಮ್ಮ ಸರ್ಕಾರಿ ಶಾಲೆಯಲ್ಲೇ. ಇವತ್ತು ನನ್ನ ಮಕ್ಕಳನ್ನು ಸಹ ನಾನು ಗೌರ್ಮೆಂಟ್ ಕಾಲೇಜಲ್ಲೇ ಓದಿಸ್ತಾ ಇದ್ದೀನಿ, ಗೌರ್ಮೆಂಟ್ ಹೈಸ್ಕೂಲಲ್ಲೇ ಓದಿಸ್ತಾ ಇದ್ದೀನಿ. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಸರ್ಕಾರಿ ಶಾಲೆ ನಮ್ಮ ಶಾಲೆ, ನಮ್ಮ ಶಾಲೆ ನಮಗೆ ಹೆಮ್ಮೆ. ನಮ್ಮ ಅಕ್ಕರ ಪ್ರೀತಿಯಿಂದ ಅಕ್ಷರ ಕಲಿಸಿಕೊಟ್ಟಂಥ ನಮ್ಮ ಜೊತೆ ಬಸವಂತ ಸರ್ ಇದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರೆ ಕೇಳೋಣ, ಬನ್ನಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ, ಸರ್ಕಾರಿ ಶಾಲೆ. ಮೊಟ್ಟ ಮೊದಲಿಗೆ ಹೇರೂರು ಅಂಬರೇಶ್ವರ ನೆಟ್ವರ್ಕ್ ಚಾನೆಲ್ನವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸ್ತಾನೆ.
ಯಾಕಂದರೆ ನಮ್ಮ ಶಾಲೆಗೆ ಬಂದವರೆಲ್ಲ ಈ ಒಂದು ಎಲ್ಲ ಇವು ಇಲ್ಲೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಕೆಸಟ್ಟಿಯಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ಹುಡುಗರು ಚೆನ್ನಾಗಿದ್ದಾರೆ. ಯಾಕಂತಂದ್ರೆ ಬಡವ್ರ ಮಕ್ಕಳು ನಮ್ಮ ಶಾಲೆಗೆ ಬರುವಂಥ ಮಕ್ಕಳೆಲ್ಲರೂ. ನಾನು ಇಲ್ಲೇ 2003 ನವಂಬರ್ 2003 ನಾನು ಇಲ್ಲೇ ಕೆಲಸ ಮಾಡಕತ್ತೀನಿ. ಯಾಕಂದ್ರೆ ಇಲ್ಲೇ ಎಲ್ಲ ಶ್ರೀಮಂತರಿದ್ದರು ಬಡವರು ನಮ್ಮ ಶಾಲೆಗೆ ಬರ್ತಾರೆ. ಆದರೆ ಎಲ್ಲ ಶ್ರೀಮಂತರು ಏನು ಮಾಡಪ್ಪ ಅಂದ್ರೆ ಎಲ್ಲ ಇಲ್ಲಿಗೆ ದಾನ ಕೊಟ್ಟರೆ, ಒಂದು ಪ್ರೊಜೆಕ್ಟರ್ ಇರಲಿ, ಒಂದು ಎಲ್ಲ ಜೆರಾಕ್ಸ್ ಮಿಷಿನ್ ಇರಲಿ, ಎಲ್ಲವಕ್ಕೂ ಏನು ಮಾಡ್ತಾರೆ ಇಲ್ಲಿ ಸಹಕಾರ ಕೊಡ್ತಾರೆ. ಎಲ್ಲ ಟೀಚರ್ಸ್ಗಿನ ಇಲ್ಲೇ ಸಹಕಾರ ಕೊಡ್ತಾರೆ. ನಮಗೂ 2003 ಇಲ್ಲಿ ತಾನೆ ನೌಕರಿ ಮಾಡಕತ್ತೆ. ನಾವು ಟ್ರಾನ್ಸ್ಫರ್ ಏನಪ್ಪ ಈ ಊರಿಂದ ಇರೋಣ ಏನೇನೋ ಒಟ್ಟು ನಾವು ಇಲ್ಲೇ ಟ್ರಾನ್ಸ್ಫರ್ ಆದ್ರೂ ನಾವು ಹಾಕಿದ್ರೂ ಆಗಿಲ್ಲ, ಇಲ್ಲೇ ನೌಕರಿ ಮಾಡಕತ್ತೀವಿ. ಎಲ್ಲ ಈ ಊರಿನಾಗ ಎಲ್ಲ ಚೆನ್ನಾಗದಾರ. ಅಕ್ಕರೆ ಪ್ರೀತಿಯಿಂದ ಅಕ್ಷರ ಕಲಿಸಿ ಜೀವನ ರೂಪಿಸಿ, ಇಂತಹ ಶಾಲೆಗಳಿಗೆ ನಮ್ಮದೊಂದು ಸಲಾಂ. ಇಂತಹ ಜ್ಞಾನ ದೇಗುಲ ನಿಮ್ಮೂರಲ್ಲಿದ್ದರೆ ನಮಗೆ ತಿಳಿಸಿ, ಯಾಕೆಂದರೆ ನಿಮ್ಮ ಶಾಲೆ ನಮ್ಮ ನಾಡಿನ ಹೆಮ್ಮೆಯಾಗಿರುವುದು. ಮತ್ತೊಂದು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಏಷಿಯನ್ ಚಾನೆಲ್. ನಾನು ಬಾಬು ಹೇರೂರ್, ನಮ್ಮ ಕಡೆಯಿಂದ ಶುಭವಿದಯ. ನಿನ್ನಗೂ ನೋಡ್ಬಿಟ್ಟು ಬಲ್ಪಾಪಾಗೋಯ್ತು, ಸ್ಟ್ರಾಂಗ್ ಆಯ್ತು ನನ್ ಬಾಡಿ, ವೀಕ್ ಆಯ್ತು ನಿನ್ ನೋಡಿ, ಆ ಟ್ರೇನ್ ಆವ್ ಜೋಡಿ ಕೋಲವೆರಿಡಿ. ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ನನ್ನ ಸೂಪರ್ ಸ್ಟಾರ್, ನಾನೇ ನಿನ್ನ ರಾಜ.